ಸ್ವಾಮಿ, ನಂದು ನಮ್ಮ ಯಜಮಾನ್ರದ್ದು ಬೆಂಗಳೂರು. ನಾನು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀನಿ. ನಮ್ಮ ಯಜಮಾನ್ರು ATM ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಸಂಸಾರ ಅಂದಮೇಲೆ 1000 ಕಷ್ಟ ಇರುತ್ತೆ. ಈ ಶಂಕರಣ್ಣನ ಮನೆಯವರು ಅವ್ರ ಮಂಡಿಕಾದ್ರೆ 12,000 ಸಂಬಳ ಅಂತ ಪೇಪರ್ನಲ್ಲಿ ಹಾಕ್ಸಿದ್ರು. ATM ಕಾದ್ರೆ 6,000 ರೂಪಾಯಿ ಸಂಬಳ, ಇಲ್ಲಾದ್ರೆ ಎಲ್ಲ ಖರ್ಚು ಅವರೇ ನೋಡಿಕೊಂಡು 12,000 ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ರು. ಸೊ ಇಲ್ಲಿ ಮಂಡಿ ಕಾಯೋ ಕೆಲ್ಸಕ್ಕೆ ಬಂದು ರಾಜೇಂದ್ರ ಮಂಡೆ ಹೊಡೆದಾಗ್ತಾ ಅಂತ ಆಯ್ತು. ರೀ ಸ್ವಾಮಿ, ಏನ್ರಿ ಮಾತಾಡ್ತೀರಾ? ನಮ್ಮ ಯಜಮಾನ್ರು ಒಂದಿನೂ ನನ್ನ ಮೇಲೆ ಕೈ ಮಾಡ್ದವ್ರಲ್ಲ, ಅಂಥದ್ರಲ್ಲಿ ಕೊಲೆ ಮಾಡ್ತಾರ? ಹೆಂಗಸ್ರ ಮೇಲೆ ಅಲ್ಲ ಗಂಡ ಕೈ ಮಾಡೋಕ್ಕಾಗುತ್ತೆ ನಮ್ಮ? ಏ 640 ಹೇಳ ಇವ್ರಿಗೆ. ಮೇಡಮ್ಮ, ನೀನು ಇಲ್ದಿರೋ ಲಾಜಿಕಲ್ ನನ್ನ ಹತ್ರ ಹೇಳಕ್ಕೆ ಬರಬೇಡ. ಏನೇ ಇದ್ರು ಕೋರ್ಟಲ್ಲಿ ಹೇಳಬೇಕು. ಆಯ್ತಾ? ಎಲ್ಲ ಹೊರಡಿ ಹೊರಡಿ. ಈಗ ನಿನ್ನ ಗಂಡಂಗೆ ಏನೂ ಮಾಡಲ್ಲ, ರಾಗಿಗೆ ಊಟ ಹಾಕ್ಬಿಟ್ಟು ಚೆನ್ನಾಗಿ ನೋಡ್ಕೊತೀನಿ. ಆಯ್ತಾ? ಹೊರಡಿ ಹೊರಡ್ರಿ. ಅದೆಲ್ಲ ಆಗಲ್ಲ. ನಮ್ಮ ಯಜಮಾನ್ರನ್ನ ಕರ್ಕೊಂಡೇ ಇಲ್ಲಿಂದ ಹೋಗೋದು ನಾನು. ಅದ್ಯಾವನು ರಾಜೇಂದ್ರ ಪಟೇಲನ ಕೊಲೆ ಆಗಿದೆ ಅಂತ ಅಂತ ಇದ್ದೀರಲ್ಲ, ಅವತ್ತಿನ ದಿವಸ ನಾನು ನಮ್ಮ ಯಜಮಾನ್ರು ಚಿಕ್ಕ ತಿರುಪತಿಗೆ ಹೋಗಿದ್ವಿ. ನಮ್ಮ ಸಾಲ ಎಲ್ಲ ತೀರಿಸಿದ್ರೆ ನಿನ್ನ ಹರಕೆ ತೀರಿಸ್ತೀವಿ ಅಂತ ಹೇಳ್ಕೊಂಡಿದ್ವಿ. ಚಿಕ್ಕ ತಿರುಪತಿಯಿಂದ ಹೊರಟು ನಮ್ಮ ಮದುವೆ ಮಾಡಿಸಿದ ಗೊರವನಹಳ್ಳಿನಲ್ಲಿ ಒಂದು ಹರಕೆ ತೀರಿಸೋದಿತ್ತು. ಅಲ್ಲಿಗೂ ಕೂಡ ಹೋಗಿ ರಾತ್ರಿ ಬಂದಿದ್ದು. ಅಷ್ಟಕ್ಕೂ ನಿಮ್ಗೆ ಸಾಕ್ಷಿ ಬೇಕು ಅಂತಂದ್ರೆ ಎಲ್ಲ ತಂದಿದ್ದೀನಿ. ನಿಮ್ಮ ಕತೆಗಳನ್ನೆಲ್ಲ ನಮ್ಮೆದುರು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಸೋಮವಾರ ನಿಮ್ಮ ಗಂಡನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲ, ರೇಟ್ ವಾದ ಮಾಡಿಸಿ. ಸಾಕ್ಷಿಗಳನ್ನ ಅಲ್ಲಿ ಕೊಡ್ತೀನಿ, ಇದು ನಿಮಗೆ. ಏನಿದು? ಬೇಲು, ಜಾಮೀನು. ಅಲ್ಲ, ಇಷ್ಟು ತಿಳ್ಕೊಂಡವಳಿಗೆ ಜಾಮೀನ್ ತರ ಗೊತ್ತಿರಲ್ವಾ ಸಾಹೇಬ್ರೆ? ಏನೋ ಒಳ್ಳೆ ಮಾತಲ್ಲಿ ಕೇಳ್ಕೊಂಡ್ರೆ ಬಿಟ್ಟು ಕಳಿಸ್ತೀರಾ ಅಂತ ಅನ್ಕೊಂಡೆ. ನೀವು ಕಾನೂನಿಗೆ ಸಿಕ್ಕಾಪಟ್ಟೆ ಗೌರವ ಕೊಡ್ತಿರಲ್ಲ, ಅದಕ್ಕೆ ಕಾನೂನು ಪ್ರಕಾರನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರೋ ಯಾರೋ ಗೀಚಿ ಹೋದ. ಏಕಿಟಿ ಒಂಚೂರು ಚೀಟ ಎಂತಕ ಒಂಚೂರು ಚೀಟ ಕುನ್ಸಲ್ಲ ಮರ. ಇದು ಅದು ಪಚ್ಚಿ ಅಲ್ಲ. ನೀನು ನಂಗೊಂದ್ಸಲ ಚೂಟ. ಅದು ಪಚ್ಚಿ ಮರೆಯ. ನಾನು ನಿನಗೆ ಚೂಟದ್ದು ಇಷ್ಟೊತ್ತಿಗೆ ಮಾತಾಡೋದು ಸತ್ಯ ಹೌದಲ್ಲ ನನ್ನ ಕಾಮಕ್ಕೆ. ಇದು ಕನ್ಸಲ್ಲ ಮರ. ಇದು ಎಂತ ಪಚ್ಚಿ ಇದು? ಹಿಂಗೆ ದರ್ಶನ ಕೊಟ್ಬಿಟ್ಟಿಯಲ್ಲ ಮಳೆಗಾಲದ ರಾತ್ರಿ. ಹೆಂಗೆ ಚಂದ್ರನ ಕಂಡು ಅಷ್ಟಾಯ್ತು. ಅಮಾಸೆ ಚಂದ್ರನ ಕಂಡಾಗೈತೆ ನನ್ನ ಜೀವನ. ನೀನು ತಮಾಷೆ ಹಂಗಲ್ದ ಪಚ್ಚಿ? ಮೋದಿ ಯಾರ ಮೇಲೆ ಒಂದೋ ಎರಡು ಸಲ ಸಿಕ್ಕಿದೆ, ಸೋವಿತ್ನ ಬಿಡ್ತಾ ಹಾಂಗೆ ಹಿಂಗೆ ಅಂದ್ಕೊಳ್ಳಾಡ್ತಿದ್ದೆ. ಎಲ್ಲ ಸರಿ ಹೊತ್ತ ಅದು ಹಂಗೆ ಅಲ್ದ ಗಂಡ ಹೆಂಡ್ತಿ ಜಗಳ ಉಂಡು ಮಲ್ಗೋರಿ ಅಂತ. ಒಂದು ಸರ್ತಿ ಅಲ್ಲದೆ ಇದ್ರು ನಾಲ್ಕೈದು ಸರ್ತಿ ಉಂಡು ಮಲ್ಗಿ ಎದ್ರು ಕೂಡಲೇ ಎಲ್ಲ ಸರಿ ಹಾಕಿ ಅಲ್ದ. ಏಯ್ ಸುಂದರ, ಎಂತ ಮಾತಾಡ, ನಾ ಉಂಬುದು ಇಲ್ಲ ಮಲ್ಗುದು ಇದೆ ಅದನ್ನೆಲ್ಲ ಬಿಟ್ಟಿದ್ನ. ಇವತ್ತು ಮಾತ್ರ ಉಂಬು ತವ್ರ ಮನೆಗೆ ಹೋತೆ ಮಲ್ಗೋ ಕಲ್ಲು ಹೊತ್ತೆ. ಓ ಮಂಕಮ್ ಕಲ್ಲು ಅರ್ಥ ಆಯ್ತು. ಏಯ್ 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 ಎಂತ ಅರ್ಥ ಆಯ್ತಾ? ಎಂತ ಅರ್ಥ ಆಪ್ದು? ನಾ ಎಲ್ಲಿ ಮಲ್ಕತ್ತೆ ಅನ್ಕಂಡೆ? ಶಂಕರಣ್ಣನ ಕ್ವಾಡೆ ಮೆಟ್ಲು ಬಿಡಕ್ಕೆ ಚಾಪೆ ಅಷ್ಟು ಮಲ್ಕತ್ತೆ ಗೊತ್ತಿತ್ತಾ? ಹಾ ಅಂತವಲ್ಲ. ಈ ಸೀನ ಕಿಟ್ಟಿ ಯಾರು ನಿಂಗೆ ನೆನಪಾತಿಲ್ಲಲ್ದ? ನೀ ಎಲ್ಲಿ ಮನ್ಕಂತೆ ಅಂತ ಗೊತ್ತಾತ್ ನಮಗೆ. ನನ್ನ ಪ್ರಾಣ ಸ್ನೇಹಿತರಾಗಿ ನೀವು ಹಿಂಗೆಲ್ಲ ಮಾತಲ್ಲಿ ಚುಚ್ಚತ್ರಿ ಅನ್ನ ಕಣೆ. ಸವಿತಾ, ಈ ಹೊರಗಡೆ ಪ್ರಪಂಚ ಐತಲ್ಲ ಅದಕ್ಕೆ ಮಾತ್ರ ನನ್ನ ಹೆಂಡ್ತಿ ಅಷ್ಟೇ. ಅದು ಎಂಥದೋ ಒಂದೆರಡು ಸತಿ ಅವಳನ್ನ ಹೊಡೆಯಕ್ಕೆ ಅಂತೇಳಿ ಹಿಂಗೆ ಮುಟ್ಟಿದ್ದಷ್ಟೇ. ಅದು ಬಿಟ್ಟರೆ ನಾ ಮುಟ್ಟಿಲ್ಲ ಮರೆ ಅವಳನ್ನ. ಎಂಥದ್ದು ಮಾಡಲಿ? ಸ್ವರ್ಗದಂಗೆ ನಿರ್ಧಾರ ಅದು ಮದಿ. ಯಾರು ತಪ್ಸಕತ್ತನ ಈ ಶಂಕರಣ್ಣ ಪಟೇಲ ಎಂತೆಂಥದ ಮಾಡ್ಕೊಂಡು ಮಾಡಿಸಿರೋ ಮದಿ ಅದು ಒಂದು ಮದಿಯಾ? ನಂದು ಮತ್ತು ಶ್ರದ್ಧಾ ಮೇಡಮ್ದು ಮದಿ
ಅಲ್ಲಿ ಆ ಸ್ವರ್ಗದಂಗೆ ಪಿಕ್ಸ್ ಹಾಕಿಬಿಟ್ಟ. ಇದೊಂದು ಜುಜುಬಿ ಮದುವೆ. ಹೇ, ನಾನು ಸವಿತನ್ ಬಿಡ್ತೆ ಕಾಣ. ಹಾಗೆಲ್ಲ ಬಿಡೋಕೆ ಆಗ್ತಿಲ್ಲ ಮರಯ್ಯ. ಗೌರ್ಮೆಂಟಿಂದ ಒಂದು ಚೀಟಿ ಬರ್ತದೆ, ಅದಕ್ಕೆ ಎಂತ ಹೇಳ್ತೀರಿ ಕಾಣ? ಡ್ರೈವರ್ಸ್ ಕೊಡ್ತೀನಿ. ಆಗ್ಲಿ, ಅದು ಎಂತರಾಗ್ಲಿ, ಆ ಡ್ರೈವರ್ಸ್ ಚೀಟಿ ಈ ಹಳ್ಳಿಯಂಗೆ ಯಾರ ಮನೇಲಿ ಇರ್ತದೆ ಕಾಣ, ಇಸ್ಕೊಂಬಾ. ನಾನು ಅದನ್ನ ಸವಿತನ್ ಕೊಟ್ಟು ಶ್ರದ್ಧಾ ಮೇಡಮ್ಗೆ ಒಂದು ಬಾಳು ಕೊಡ್ತೆ. ಪಾಪ ಮರಯ್ಯ, ಅವರು ಎಷ್ಟು ದಿನ ಅಂತ ಹೀಗೆ ಇರ್ತರು. ಹಾಂ, ಒಂಟಿ ಜೀವ, ಅಯ್ಯೋ ಅಂತ ನನಗನ್ನಿಸ್ತು. ಈಗಾಗಲೇ ನಾನು ಸವಿತನ್ ಮದುವೆಯಾಗಿದ್ದಕ್ಕೆ ಅದು ಎಷ್ಟು ನೊಂದ್ಕೈಂದ್ರೋ ಎಂಥದ್ದು. ಕತ್ತಲದೆಯ ಬ್ರಹ್ಮನು ಮರೆತ ಪ್ರೀತಿ ಎಂಬ ಎರಡಕ್ಷರದ ಮಾತೊಂದ. ಯಾರೋ ಯಾರೋ ಗೀಚಿ ಹೋದ ಆಳು ಹಡೆಯ ಬರ. ಕವಲಾಸ್ಕನ ಎದಕ ಕುಡು ಖರ್ಚಿ ಕಾಸ ನಿನಗೆ ಏತು ಬಿಟ್ಟ. ಈ ಪಾಪಿ ಪಚ್ಚಿ ಪ್ರೀತಿ ಗಳಿಸಿ ಉಳಿಸೋದು ಕಲಿತಿಲ್ಲ ಶ್ರದ್ಧಾ ಮೇಡಮ್, ನೀವೂನು ಉಳಿದಿಲ್ಲ. ಅಲ್ಲ ಭುವನ್, ಆ ರಾಕ್ಷಸರು ಕೊಟ್ಟ ಪೆಟ್ಟಿಂದ ನೀವಿನ್ನೂ ಸುಧಾರಿಸ್ಕೊಂಡೇ ಇಲ್ಲ. ಅಷ್ಟು ಬೇಗ ಯಾಕೆ ಇದೆಲ್ಲ ಮಾಡ್ತಿದ್ದೀರಿ? ಮಳೆ ಬೇರೆ ಬರೋ ಹಾಗಿದೆ, ರೆಸ್ಟ್ ತಗೋಬಾರ್ದ? ಮನೆ ಒಳಗಿರೋದಕ್ಕಿಂತ ಕೆಲಸ ಮಾಡೋದೆ ಬೆಟರ್ ಅನ್ನಿಸ್ತು, ಅದಕ್ಕೆ ಬಂದೆ. ಯಾಕೆ ಭುವನ್, ಮಲ್ಕೊಳಕ್ ಆಗ್ತಾ ಇಲ್ವಾ? ನೋವು ಹೆಚ್ಚಾಗಿದೆಯಾ? ಅಪ್ಪಾಜಿಗೆ ಹೇಳ್ಬಿಟ್ಟು ಡಾಕ್ಟ್ರನ್ ಕರ್ಸಕ್ಕೆ ಹೇಳ. ಆ ಥರ ಎಲ್ಲ ಏನೂ ಇಲ್ಲ ಶ್ರದ್ಧಾ. ಆ ಊರ್ ಮೇಳ ಕಾಟ ತರ್ಕೊಳಕಾಗ್ದೆ ನಾನೇ ಹೊರಗೆ ಬಂದು ಕೆಲಸ ಹುಡ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಅದೇ ವಿಷಯ ಮಾತಾಡೋಣ ಅಂತ ಬಂದೆ ಭುವನ್. ಅದು ಹೆಂಗೆ ಹುಡ್ಕೋದ್ಲು, ಹೇಗೆ ಬಂದ್ಲು, ಯಾಕೆ ಬಂದ್ಲು ಒಂದು ಗೊತ್ತಾಗ್ತಾ ಇಲ್ಲ. ಆ ಪೊಲೀಸರದ್ದು ಫಿಸಿಕಲ್ ಟಾರ್ಚರ್ ಆದರೆ ಇವ್ರದ್ದು ಮೆಂಟಲ್ ಟಾರ್ಚರ್ ಶ್ರದ್ಧಾ. ಅರ್ಧ ದಿನದಲ್ಲಿ ಹುಚ್ಚಾಗ್ಬಿಟ್ಟಿದ್ದೀನಿ ನಾನು. ನನ್ನ ಹತ್ರಕ್ಕೂ ಬಂದಿದ್ಲು ಭುವನ್, ಎಷ್ಟೋ ಥರ ತಿಳಿಸ್ ಹೇಳಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವಳು ಅರ್ಥ ಮಾಡ್ಕೊಂಡಿಲ್ಲ. ಮೇಲಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದೆ. ಶ್ರದ್ಧಾ, ಇದೊಂಥರ ನಮಗೆ ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ಇಂಥ ಟೈಮಲ್ಲಿ ನಾವಿಬ್ಬರು ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಊರ್ ಮೇಳನ ಎದುರಿಸ್ಬೇಕು. ನಿನ್ನ ಜೊತೆ ನಾನಿರ್ತೀನಿ, ಧೈರ್ಯವಾಗಿರೋ. ಅಬ್ಬಾ, ಇದೇ ಮಾತನ್ನ ನನ್ನ ತಪ್ಕೊಂಡು ರೂಮಲ್ಲಿ ನನಗೆ ಹೇಳಿದ್ಯಲ್ಲ ಭುವನ್. ಶ್ರದ್ಧಾನ ಇಬ್ರು ಸೇರ್ಕೊಂಡು ಎದುರಿಸ್ಬೇಕು ಅಂತ. ಯಾವ್ದು ನಿಜ, ಅದ ಅಥವಾ ಇದ? ಊರ್ಮಿಡ ಡಾರ್ಲಿಂಗ್, ತುಂಬಾ ಓವರ್ ಆಕ್ಟಿಂಗ್ ಮಾಡ್ಬೇಡಿಪ್ಪ, ಆಮೇಲೆ ಶ್ರದ್ಧಂಗೆ ಅನುಮಾನ ಬಂದ್ಬಿಡುತ್ತ ಅಷ್ಟೇ. ಬೆಳಿಗ್ಗೆ ಅಷ್ಟೇ ಗಂಟೆಗೊಂದು ಮುದ್ದು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ, ಅಷ್ಟು ಬೇಗ ಮರ್ತ್ಬಿಟ್ರ? ಎಲ್ಲಿ, ಕಣ್ಣು ಮುಚ್ಕೋತೀನಿ, ಒಂದೇ ಒಂದು ಮುದ್ದು ಕೊಡಿ. ಊರ್ಮಿಳ ಊರ್ಮಿಳ, ಇವತ್ತೆಲ್ಲ ಸತ್ಯಗಳು ಹೊರಗೆ ಬರ್ತವೆ. ಅಪ್ಪಾಜಿ ಹತ್ರ ಒಂದೇ ಉಸಿರಲ್ಲೆಲ್ಲ ಹೇಳ್ತೀನಿ. ನಮ್ಮ ಮೇಲೆ ಅಪ್ಪಾಜಿಗೆ ಕೋಪ ಬರ್ಬೋದು ಅಥವಾ ಪ್ರೀತಿನೂ ಬರ್ಬೋದು, ಆದರೆ ನಿನ್ನ ಅಸ್ತಿತ್ವಕ್ಕೆ ಇವತ್ತೇ ಕೊನೆ ಕಣೆ.